ಸರ್, ನನ್ನ ಹೆಸರು ಪ್ರಿಯಾಂಕಾ ಚಿತ್ರಕಾರ್. ನಾನು ರಾಯಚೂರಿಂದ. ಹೇಳಿ. ನಾನು ಒಬ್ಬ ಪತ್ರಿಕೋದ್ಯಮ ವಿದ್ಯಾರ್ಥಿನಿ ಆಗಿದ್ದೀನಿ. ಬಿ ಎ ಜರ್ನಲಿಸಂ ಓದ್ತಾ ಇದ್ದೀನಿ ನಾನು ಸ್ಟಿಲ್ ಪತ್ರಿಕೋದ್ಯಮ ಪದವಿ ಮಹಾವಿದ್ಯಾಲಯದಲ್ಲಿ. ಸೊ ನಾನು 3 ಮಂತ್ಸ್ ಇಂದ ನಿಮ್ಮ ಫ್ರೀ ವರ್ಕ್ಶಾಪ್ಸ್, ಫ್ರೀ ವೆಬಿನಾರ್ಸ್ ಅನ್ನ ಅಟೆಂಡ್ ಮಾಡ್ತಾ ಇದ್ದೀನಿ ಸರ್. ಆಂಕರಿಂಗ್ ವರ್ಕ್ಶಾಪ್ಸ್ ಆಗಿರ್ಬೋದು, ವೆಬಿನಾರ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಅಂಡ್ ಇತ್ತೀಚೆಗೆ ನಾನು ಇನ್ಸ್ಟಾಗ್ರಾಮ್ ಮೂಲಕ, ಲೈಕ್ ಸೋಷಿಯಲ್ ಮೀಡಿಯಾದಲ್ಲಿ ಇಂಟರ್ವ್ಯೂ ಸ್ಕಿಲ್ಸ್ಗೋಸ್ಕರ ಬೆಳೆಸ್ಕೊಳ್ಳೋದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಲೈವ್ ಟಾಕ್ ವಿತ್ ಟ್ಯಾಲೆಂಟ್ಸ್ ಅಂತ ಹೇಳಿ, ನಮ್ಮ ಊರಲ್ಲಿ ಪ್ರತಿಭೆಗಳು ಯಾರ್ಯಾರು ಇನ್ನು ಬೆಳಕಿಗೆ ಬಂದೇ ಇರಲ್ಲ ಅವರನ್ನ ಇಂಟರ್ವ್ಯೂ ಮಾಡುವಂತ ಕೆಲಸನು ಮಾಡ್ತಾ ಇದ್ದೀನಿ ಸರ್. ಗುಡ್ ಗುಡ್ ಗುಡ್. ಈಗಾಗಲೇ 5 ಎಪಿಸೋಡ್ಗಳು ಆಗಿದೆ ಸರ್. 5 ಎಪಿಸೋಡ್ ಆಗಿದೆ. ವೆರಿ ಗುಡ್. ಇನ್ನು ತುಂಬಾ ಮಾಡ್ಬೇಕು ಅಂತ ಇದೆ ಸರ್. ನಿಮ್ಮ ವಿಡಿಯೋಸ್ ನೋಡಿ ನನಗೆ ತುಂಬಾ ಮೋಟಿವೇಶನ್ ಸಿಕ್ಕಿದೆ ಸರ್. ಅಂಡ್ ಐಡಿಯಾಸ್ನು ತುಂಬಾ ಸಿಕ್ಕಿದೆ. ಓಕೆ, ಅದರಾಚೆಗೂ ನಮ್ಮ ವರ್ಕ್ಶಾಪ್ಗೆ ಕೋರ್ಸ್ಗೆ ಬಂದ್ರೆ ಅದರಿಂದ ಲಾಭ ಇದೆ ಅನ್ನೋದು ಅರ್ಥ ಆಗಿದೆಯಾ ನಿಮಗೆ? ಎಸ್ ಸರ್, ಎಸ್. ಓಕೆ, ಅರ್ಥ ಆಗಿದೆ. ಆಕ್ಷನ್ ತಗೊಳ್ಳೋದು ನಿಮ್ ಕೈನಲ್ಲಿದೆ ಅಲ್ವಾ? ಮೊದಲನೇ ಹೆಜ್ಜೆ ಇಡೋದಿದೆಯಲ್ಲ, ಅದು ತುಂಬಾ ಮುಖ್ಯ ಆಗ್ತದೆ, ಅದ್ರ ಕಡೆಗೆ ಗಮನ ಕೊಡಿ. ಹೇಳಿದ್ನೆ ಹೇಳೋದು, ಬಡಿಸಿದ್ನೆ ಬಡಿಸೋದು, ಏನ್ ಮಾಡಲ್ಲ. ಪ್ರತಿ ಸರ್ತಿನೂ ಹೊಸ ಹೊಸತನದಲ್ಲಿ ವಿಚಾರಗಳನ್ನ ಹೇಳ್ತೀರಾ. ನಿಜವಾಗ್ಲೂ ನಾವು ಬಹಳ ಎಂಪವರ್ ಆಗ್ತೀವಿ. ಈ ಟ್ರೈನಿಂಗ್ ನಿಜವಾಗ್ಲೂ ಸರ್, ಇದು ಮೆಡಿಕಲ್ ಇಂಜಿನಿಯರಿಂಗ್ ಹೋಗೋಕೆ ಮುಂಚೆ, ಕಾಲೇಜ್ ಸೇರೋಕೆ ಮುಂಚೆ ಈ ಟ್ರೈನಿಂಗ್ ಮಾಡ್ಕೊಂಡು ಹೋಗ್ಬೇಕು. ಸರ್ಕಾರಿ ನೌಕರರು ಈ ಟ್ರೈನಿಂಗ್ ಮಾಡ್ಕೊಂಡು ಆಮೇಲೆ ಸರ್ಕಾರಿ ಸೇವೆಗೆ ಸೇರ್ಬೇಕು. ನನಗೇನು ಅಂತ ಹೇಳಿದ್ರೆ, ನಾವು ಸೀನಿಯರ್ ಸಿಟಿಸನ್ಸ್ ಇದೆಯಲ್ಲ, ನಮಗೆ ಇಂಥ ಟ್ರೈನಿಂಗ್ ಸಿಕ್ಕಿದ್ರೆ ನಾವು ಏನೋ ಆಗ್ತಿದ್ವಲ್ಲ, ಇನ್ನೂ ಏನೋ ಆಗ್ತಿದ್ವಲ್ಲ ಅನ್ನೋದು ಬರುತ್ತೆ ಸರ್. ನಿಜವಾಗ್ಲೂ ನಾವು ಬಾಸ್ ಈಗಿನ ಹುಡುಗರು ಇದನ್ನು ರಿಯಲೈಸ್ ಮಾಡ್ಕೋಬೇಕು. ರಿಯಲೈಸ್ ಮಾಡಿಕೊಂಡು ದೇ ಶುಡ್ ಆಲ್ಟರ್ ದೇರ್ ಲೈಫ್, ಒಂದು ಎಕ್ಸ್ಟ್ರಾಡನರಿ ಆಗಬೇಕು, ಭಾಳ ಪವರ್ಫುಲ್ ಸಕ್ಸಸ್ ಲೈಫ್ ಆಗಬೇಕು. ಆಮೇಲೆ ಡಿಗ್ರಿಗಳು ತಗೊಳ್ಳೋದು ಓನ್ಲಿ ದುಡಿಯೋದಕ್ಕಷ್ಟೇ, ಆದರೆ ತನ್ನ ಸ್ವಂತಿಕೆಯನ್ನು, ಸ್ವಂತ ಅರಿವನ್ನು ಮಾಡಿಕೊಂಡು ಯಶಸ್ಸನ್ನು ಗಳಿಸ್ಕೊಂಡು ಸಂತೋಷವಾಗಿ ಸಮಾಜಕ್ಕೆ ಕೊಡುವಂಥ ಗಣ್ಯ ವ್ಯಕ್ತಿಗಳಾಗಬೇಕಂದ್ರೆ ಈ ಟ್ರೈನಿಂಗ್ ಬೇಕಾಗುತ್ತೆ ಸರ್. ಬಹಳ ಚೆನ್ನಾಗಿತ್ತು ಸರ್, ಐ ಆಮ್ ಹ್ಯಾಪಿ ಸರ್. ನಮ್ಮ ಕಲಂದರ್ ಸರ್ ಏನ್ ಹೇಳ್ತಾರೆ ಕೇಳೋಣ. ಕಲಂದರ್, ಇವತ್ತಿನ ಸೆಷನ್ ಬಹಳ ಚೆನ್ನಾಗಿತ್ತು ಸರ್. ತಮ್ಮ ಪ್ರೆಸೆಂಟೇಷನು ಬಹಳ ಚೆನ್ನಾಗಿತ್ತು. ನಾನು ಒಂದು ಮಾತು ಎಲ್ಲರಿಗೂ ಸರ್, ನಮಗೆ ವಯಸ್ಸಾಗ್ಬಿಟ್ಟಿದೆ ಈಗೇನೇ. ಯಂಗ್ಸ್ಟರು ದಾದಾಪಿ ಅವರು ಹೇಳ್ದಂಗೆ ಇಂಥ ಕಾರ್ಯಕ್ರಮಕ್ಕೆ ಬಂದರೆ ಅವರ ಜೀವನನ ಭಾಳ ಯಶಸ್ ಮಾಡ್ಕೋಬೋದು ಸರ್. ಭಾಳ ತಿಳ್ಕೊಬೋದು, ಭಾಳ ಓದ್ಬೋದು, ಭಾಳ ಹೇಳ್ಬೋದು, ಎಲ್ಲರೂ ಅವ್ರಿಗೆ ಅವಕಾಶ ಇದೆ. ಅವರೆಲ್ಲ ಮನಸ್ಸು ಮಾಡಬೇಕು ಸರ್, ಅವ್ರ ಮನಸ್ಸು ಮಾಡಬೇಕು, ಮನಸ್ಸು ಮಾಡಿ ಬರಬೇಕು ಇಲ್ಲಿಗೆ. ನಮಸ್ಕಾರ. ಥ್ಯಾಂಕ್ ಯು. ನಾಗಪ್ಪ ಅವರು ಏನ್ ಹೇಳ್ತಾರೆ? ಸರ್, ಇಂಥ ಒಂದು ವೆಬಿನಾರ್ ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ ಸರ್ ಅಲ್ಲಿ. ಯಾಕಂತಂದ್ರೆ ವ್ಯಕ್ತಿ ಬದಲಾವಣೆ ಆಗ್ಬೇಕು ಅಂತಂದ್ರೆ ಈ ವೆಬಿನಾರ್ ಭಾಗವಹಿಸೋದ್ರ ಮೂಲಕ ನಮ್ಮ ನಡವಳಿಕೆ ಚೇಂಜ್ ಆಗ್ತದೆ, ನಮ್ಮ ವ್ಯಕ್ತಿತ್ವ ಚೇಂಜ್ ಆಗ್ತದೆ. ಸರ್, ಇವತ್ತಿನ ಸೆಷನ್ ಕೂಡ ತುಂಬಾ ಚೆನ್ನಾಗಿತ್ತು ಸರ್. ನಿರೂಪಣೆಗೆ ಸಂಬಂಧಪಟ್ಟ ಫುಲ್ ಇನ್ಫಾರ್ಮೇಶನ್ ನೀವು ಇವತ್ತು ಕೊಟ್ಟಿದ್ದೀರಾ ಸರ್. ಇದು ಒಂದು ಒಳ್ಳೆ ಅವಕಾಶ, ಬಿಕಾಸ್ ನಿರೂಪಣೆ ಟಿವಿಯಲ್ಲಿ ಮತ್ತೆ ರೇಡಿಯೋನಲ್ಲಿ ಆಮೇಲೆ ವೇದಿಕೆ ಮೇಲೆ ನಿರೂಪಣೆ ಮಾಡಿದವರು ಜೊತೆಗೆ ಒಂದು ಟ್ರೈನರ್ ಮೆಂಟರ್ ಜೊತೆಗೆ ನಾವು ಕಲ್ತ್ಕೋಬೇಕು ಅಂತ ಹೇಳಿದ್ರೆ ಇಂಥ ಆಪರ್ಚುನಿಟಿ ಎಲ್ಲಾರ್ಗೂ ಸಿಗೋದಿಲ್ಲ. ಇದು ತುಂಬಾ ರೇರ್ ಅಂಡ್ ರೇರೆಸ್ಟ್ ಆಗಿ ನಮಗೆ ಸಿಗುವಂತ ಅವಕಾಶ. ಸೊ ಎಲ್ಲಾ ನಿರೂಪಕರು ಇದನ್ನ ಅವರು ಚೆನ್ನಾಗಿ ಉಪಯೋಗಿಸ್ಕೊಂಡಾಗ ಮಾತ್ರ ಅವರು ಒಂದು ಒಳ್ಳೆಯ ನಿರೂಪಣೆ ಮಾಡಬಹುದು, ಒಂದು ಒಳ್ಳೆಯ ನಿರೂಪಣೆಯಲ್ಲಿ ಒಂದು ಯಶಸ್ಸನ್ನ ಪಡಿಬಹುದು ಅಂತ ನಾನು ಹೇಳ್ತೀನಿ ಸರ್. ಸೊ ನಿರೂಪಣೆಗೆ ಸಂಬಂಧಪಟ್ಟಂತದ್ದು ಇವತ್ತು ವೆಬಿನಾರ್ ತುಂಬಾ ಚೆನ್ನಾಗಿತ್ತು ಸರ್, ನಂಗೆ ತುಂಬಾ ಇಷ್ಟ ಆಯ್ತು ಸರ್ ಇವತ್ತಿಂದ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಗೊತ್ತಿರಲಿ, ನಮ್ಮ ಪೂಜಾ ಆಂಕರಿಂಗ್ ಟೀಮ್ ಗೆ ಹೆಡ್ ಆಗಿರ್ತಾರೆ. ಈಗ ಆನಂದ್ ಏನ್ ಹೇಳ್ತಾರೆ ಕೇಳೋಣ. ಎಸ್ ಆನಂದ್. ಸರ್, ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು ಸರ್, ವೆರಿ ಎಕ್ಸಲೆಂಟ್ ಎಲ್ಲ ಪ್ರೆಸೆಂಟೇಷನ್ ಕೂಡ. ಸೊ ನೀವು ಇವತ್ತಿನ ಆಂಕರಿಂಗ್ ಸೆಷನ್ ಬಗ್ಗೆ ಹೇಳಿದ್ರಿ ಯಾವ ತರ ಇರಬೇಕು ಏನ್ ಅಂತ ಹೇಳಿ. ಸೊ ಪ್ಲೀಸ್ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ. ಸೊ ಈ ನಮ್ಮ ಒಂದು ಇನ್ನರ್ ಸರ್ಕಲ್ ಟೀಮಿಗೆ ಬನ್ನಿ. ಸೊ ನೀವೇ ನೀವೇ ಬದಲಾವಣೆ ಆಗ್ತೀರಾ, ಯಾಕಂದ್ರೆ ನಾನು ಲಾಸ್ಟ್ 1 ಮಂತ್ ಇಂದ ಜಾಯ್ನ್ ಆಗ್ತೀನಿ. ಎವ್ರಿ ವೀಕು ಸರ್ ಒಂದೊಂದು ಹೊಸ ಹೊಸ ಟಾಪಿಕ್ ತಗೊಂಡು ಬರ್ತಾ ಇರ್ತಾರೆ, ತುಂಬಾ ಕಲಿಯೋದಿರ್ತೈತಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಮಂಜುನಾಥ್ ಮತ್ತೆ ಸರಸ್ವತಿ ಅವರು ಏನ್ ಹೇಳ್ತಾರೆ ಕೇಳೋಣ. ನಮಸ್ಕಾರ ಎಲ್ಲಾ ವೀಕ್ಷಕರಿಗೂ, ನನ್ನ ನಮಸ್ಕಾರಗಳು. ವ್ಯಕ್ತಿತ್ವ ವಿಕಸನ, ವ್ಯಕ್ತಿಯ ತತ್ವ ಮತ್ತು ಏಕತನದ ಮಹತ್ವ, ಸಾಮಾಜಿಕ ಭಾವನತ್ವ, ಪಳಗಿಸುವ ನಿನ್ನ ವ್ಯಕ್ತಿತ್ವ, ಇದು ನಿಮಗೆ ಇವಾಗ ನಮಗೆ ದೇವರು ಅನ್ನೋದು ನಾವು ಅನ್ಕೊಂಡಿರೋದು ಒಂದು ಭಕ್ತಿ. ನಮಗೆ ಶಾಪನೂ ಕೊಡೋದಿಲ್ಲ, ವರಾನು ಕೊಡೋದಿಲ್ಲ, ಆದರೆ ಅವಕಾಶ ಮಾತ್ರ ಇರುತ್ತೆ. ಆ ಅವಕಾಶ ನಾವು ಹೇಗೆ ತಗೋಬೇಕು, ಅದನ್ನ ಯಾವ ಥರ ಬಳಸ್ಕೋಬೇಕು, ನಮಗೇನೋ ಒಂದು ಎರಡು ವಿಷಯಗಳು ಗೊತ್ತಿರುತ್ತೆ. ಇನ್ಫಾರ್ಮೇಶನ್ ಅಂತ ಬರ್ತೀವಿ, ಕಾನ್ಸಂಟ್ರೇಷನ್ ಇರಲ್ಲ. ಕಾನ್ಸಂಟ್ರೇಷನ್ ಇದ್ದಾಗ ಕಮ್ಯುನಿಕೇಷನ್ ಇರಲ್ಲ. ಕಮ್ಯುನಿಕೇಷನ್ ಇದ್ರೆ ಇಲ್ಲಸ್ಟ್ರೇಷನ್ ಇರಲ್ಲ. ಇಲ್ಲಸ್ಟ್ರೇಷನ್ ಇಲ್ದೇ ಅನ್ವೋಕೇಶನ್ ಇರಲ್ಲ, ಮೋಟಿವೇಶನ್ ಇರಲ್ಲ, ಮತ್ತೆ ಅಬ್ಸರ್ವೇಷನ್ ಮಾಡ್ತಾ ಇರಲ್ಲ. ಹೀಗೆ ಒಂದಲ್ಲ ಒಂದು ನಾವು ಬಿಡ್ತಾ ಇರ್ತೀವಿ. ಆದ್ರೆ
ಪ್ರತಿಯೊಂದನ್ನು ಇಲ್ಲಿ ನೀವು ಬಳಸ್ಕೊಂಡು ಪ್ರತಿಯೊಂದನ್ನು ಕಲಿಬೇಕು, ಇಂಪ್ಲಿಮೆಂಟ್ ಮಾಡ್ಕೋಬೇಕು, ಡೆಡಿಕೇಶನ್ ಮಾಡ್ಕೋಬೇಕು, ನಿಮ್ಮ ನೀವು ಆಕ್ಷನ್ ಆಗ್ಬೇಕು, ಮತ್ತೆ ನಿಮಗ್ ನೀವೇ ಕಾಷನ್ ಆಗ್ಬೇಕು, ಮತ್ತೆ ರಿಸರ್ವೇಶನ್ ಆಗ್ಬೇಕು, ಅಲೋಕೇಶನ್ ಆಗ್ಬೇಕು, ಸಲ್ಯೂಷನ್ ಆಗಿ ಸಜೆಷನ್ ತಗೊಂಡು ಮೋಷನ್ ಮೋಟಿವೇಶನ್ ಮೆಂಟರ್ ಮತ್ತೆ ಮೆನ್ಷನ್ ಫಾರ್ಮೇಶನ್ ಲಾಸ್ಟ್ ಅಲ್ಲಿ ಟ್ರಾನ್ಸ್ಫಾರ್ಮೇಶನ್. ಇದಿಷ್ಟು ಆಗ್ಬೇಕು ಅಂದ್ರೆ ಈ ವೇದಿಕೆ ನಿಮಗೆ ಸೊಗಸಾಗಿರುವಂತಹ ಸುಂದರವಾಗಿರುವಂತಹ ಬೆಳೆಯುವ ಒಂದು ಪ್ಲಾಟ್ಫಾರ್ಮ್ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ. ಎಸ್ ಮಂಜುನಾಥ್ ಸರ್, ಇವತ್ತಿನ ಸೆಷನ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾವು ಅನುಕ್ಷಣ ಅನುಭವಿಸ್ತಾ ಇದೀವಿ. ಅಂದ್ರೆ ಪ್ರತಿಯೊಬ್ರು ನಾವು ಹೇಗೆ ಅಂದ್ರೆ ಈ ಸ್ಕೂಲ್ ಕಾಲೇಜಲ್ಲಿ ಬರೀ ಪುಸ್ತಕ ಬದನೆಕಾಯಿ ಅಂತಾರೆ, ಬಟ್ ಇಲ್ಲಿ ನಿಮ್ಗೆ ಜೀವನದ ಮೌಲ್ಯ, ಜೀವನದ ಕೌಶಲ್ಯ ಹೇಗೆ ನೀವು ಪ್ರತಿದಿನ, ಯಾಕೆಂದ್ರೆ ನೀವು ಆಫೀಸ್ ಕೆಲಸ ಹೋದ್ಮೇಲೆ ಯಂಗ್ಸ್ಟರ್ಸ್ಗೆ ಬೇರೆ ಬೇರೆ ತರ ಬೇರೆ ಬೇರೆ ಜನಗಳ ಜೊತೆ ಮಿಕ್ಸ್ ಮಾಡ್ತೀರ, ಅದೇ ತರ ಇಲ್ಲಿ ನಿಮ್ಗೆ ಎಲ್ಲಾ ತರದ ಟ್ರಾನ್ಸ್ಫಾರ್ಮೇಶನ್ ಪರಿವರ್ತನೆ ಖಂಡಿತ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಓಕೆ, ಇನ್ನು ನಮ್ಮ ಚಂಗಲ್ ರಾಯರು, ಚೇರ್ಮನ್ ಆಫ್ ಟ್ರಾನ್ಸ್ಫಾರ್ಮೇಶನ್ ಟೀಮ್ ಇನ್ನರ್ ಸರ್ಕಲ್. ಎಸ್ ಸರ್. ನಮಸ್ಕಾರ. ಪ್ರತಿ ವಾರವು ನಮ್ಮ ವೆಬಿನಾರ್ ಒಂದು ವಿಭಿನ್ನವಾಗಿರುತ್ತೆ ಸರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಚೇಂಜ್ ಇರುತ್ತೆ, ಒಂದೇ ತರ ಇರೋದಿಲ್ಲ ಅಂತ ಒಂದು ವಿಷಯ. ಎರಡನೇದು, ಯಾರೇ ಆಗ್ಲಿ ಸರ್ ತಮ್ಮ ಜೀವನದಲ್ಲಿ ತಾವು ಮಾಡಿರ್ತಕ್ಕಂತ 25 ವರ್ಷಗಳ ಅನುಭವ ಮತ್ತು ತಮ್ಮ ಫಾರ್ಮುಲಾಸ್ ಏನಿದೆ ಆ ಫಾರ್ಮುಲಾಸ್ ತಿಳ್ಕೊಂಡು ಅವ್ರು ಈ ಗರಡಿಗೆ ಬಂದ್ಬಿಟ್ರೆ ಅವ್ರು ಖಂಡಿತವಾಗ್ಲೂ ಸಕ್ಸಸ್ ಆಗ್ತಾರೆ ಅಂತ ಹೇಳಿಕ್ ಬಯಸ್ತೀನಿ ಸರ್. ಎಲ್ಲಾ ಜೀವನದ ಕೌಶಲ್ಯಗಳು ಸಹ ನಮ್ಮ ವಿಡಿಯೋಸ್ ಮುಖಾಂತರ ಅಡಗಿದೆ, ತಮ್ಮ ಮೆಂಟ್ರಿಂಗ್ ಮುಖಾಂತರ ಸಿಗುತ್ತೆ, ಬರ್ತಕ್ಕಂಥವ್ರ ಅನುಭವಗಳೆಲ್ಲ ಸಿಗುತ್ತೆ. ಇವ್ರು ಯಾಕೆ ಸೇರ್ಕೋಬಾರ್ದು, ಈ ಅನುಭವಗಳನ್ನು ಯಾಕೆ ತಗೋಬಾರ್ದು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಚಂಗಲ್ ರಾರೇ, ಆತ್ಮೀಯರೇ, ನೀವೆಲ್ಲರೂ ನಿಮ್ಮ ಫೀಡ್ಬ್ಯಾಕ್ ಗಳನ್ನ ಕೊಟ್ಟಿದ್ದಕ್ಕೆ, ನಿಮ್ಮ ಅನುಭವ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದ. ತುಂಬಾ ಖುಷಿ ಆಯ್ತು ಸರ್ ಕೇಳಿ. ಕನ್ನಡ ಮಾತಾಡೋ ಶೈಲಿ ಇರ್ಬೋದು, ನನಗೆಲ್ಲ ತುಂಬಾ ಇಷ್ಟ ಆಯ್ತು. ಒಂದು ಯೂಟ್ಯೂಬ್ ಅಲ್ಲಿ ನಿಮ್ದೊಂದು ವಿಡಿಯೋ ನೋಡಿ ಆ ನಂಬರ್ ನ ಕಲೆಕ್ಟ್ ಮಾಡ್ಕೊಂಡು ನಾನು ಕಾಲ್ ಮಾಡಾದ್ಮೇಲೆ ನನ್ಗೆ ಈ ವೆಬಿನಾರ್ದು ಲಿಂಕ್ ಸಿಕ್ಕಿದ್ದು. ತುಂಬಾ ಖುಷಿ ಆಯ್ತು, ನಾನು ಕಂಟಿನ್ಯೂ ಮಾಡ್ತೀನಿ ಸರ್. ನಾನು ಓಕೆ, ಬನ್ನಿ ನಮ್ ಜೊತೆಗಿರಿ, ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಹೆಲ್ಪ್ ಯು. ಶಾರದಾ, ನಾನು ಹೇಳಿದೆ ನೀವು ಹೆಸರಲ್ಲೇ ಶಾರದೆ ಇದ್ದಾರೆ. ಸರಸ್ವತಿಯನ್ನ ಚೆನ್ನಾಗಿ ಅಧ್ಯಯನ ಮಾಡಿದ್ರೆ ನಾನು ಲಕ್ಷ್ಮಿ ಕೂಡ ನಮ್ ಎಲ್ಲರ ಜೊತೆ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಇಲ್ಲಿ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ.